ಒಳ್ಳೆ ಫ್ರೆಶ್ ಬೂದು ಕುಂಬಳಕಾಯಿ ಉಂಟು ನೋಡಿ, ಇದನ್ನು ಉಪಯೋಗಿಸಿಕೊಂಡು ಇವತ್ತು ಪೇಟ ಮಾಡುವ. ಮತ್ತು ಇದರ ತೊಟ್ಟೆಲ್ಲ ಹೋಗಿದೆ, ಹಾಗೆ ಅದನ್ನು ಬೇಗ ಮುಗಿಸಿಕೊಂಡ್ರೆ ಒಳ್ಳೆಯದು. ಮತ್ತು ತುಂಬ ಸಮಯ ಇಟ್ಟುಕೊಳ್ಳಿಗಾಗಲಿ ತೊಟ್ಟೆಲ್ಲ ಉಂಟು ಅಂತ ಹೇಳಿದರೆ ಒಂದು 3 ತಿಂಗಳಿಗೆಲ್ಲ ಎಂತ ಆಗೋದಿಲ್ಲ, ಹಾಗೆ ಇಟ್ಟುಕೊಳ್ಬೋದು. ಈ ಪೇಟ ಅಂತ ಹೇಳಿದ್ರೆ ಉಂಟಲ್ಲ ಆಚೆ ಉತ್ತರ ಭಾರತದಲ್ಲೆಲ್ಲ ಭಯಂಕರ ಫೇಮಸ್, ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಒಳ್ಳೆ ಕುಂಬಳಕಾಯಿ ಪೇಟಕ್ಕಾಗುವ ಕುಂಬಳಕಾಯಲ್ಲ ಒಳ್ಳೆ ಬೆಳೆದಿರಬೇಕು ನೋಡಿ, ಬೀಜೆಲ್ಲ ಒಳ್ಳೆ ಇದಾಗಿ ಉಂಟು, ಗಟ್ಟಿ ಉಂಟು. ಹಾಗೆ ಈ ಭಾಗ ಕೂಡ ಉಂಟಲ್ಲ ಒಳ್ಳೆ ಗಟ್ಟಿಯಾಗಿದ್ದಷ್ಟು ಒಳ್ಳೆಯದು. ಇಡೀ ಕುಂಬಳಕಾಯಿ ಅಂತ ಹೇಳಿ ಸಾಧಾರಣ ಒಂದು 3-3.5 kg ಅಷ್ಟಿತ್ತು. ಈ ರೀತಿಯಾಗಿ ಸರಿಯಾಗಿ ಹೊಟ್ಟೆ ಮಾಡೋದು ಯಾಕೆ ಅಂತ ಹೇಳಿದ್ರೆ ಉಂಟಲ್ಲ, ನಾವು ಮತ್ತೆ ಸಕ್ಕರೆ ಪಾಕದಲ್ಲಿ ಹಾಕ್ಲಿಕ್ಕೆ ಉಂಟಿದ್ದಾನು, ಆಗ ಸಕ್ಕರೆ ಪಾಕ ಎಲ್ಲ ಈ ಹೊಟ್ಟೆ ಒಳಗೆ ಹೋಗಿ ಸರಿಯಾಗಿ ಹಿಡಿದು ಒಳ್ಳೆ ಜಲ್ಲಿ ಜಲ್ಲಿಯಾಗಿರ್ತದೆ ಒಳಗೆ. ನಾಲ್ಕು ಬದಿ ಕೂಡ ಹೀಗೆ ಕುತ್ತಿಕೊಂಡು ಹೋದರೆ ಆಯಿತು. ಎಲ್ಲವನ್ನು ಕೂಡ ಕುತ್ತಿ ಹೊಟ್ಟೆ ಮಾಡಿ ಆಯಿತು. ಇನ್ನೇ ಇದನ್ನೆಲ್ಲ ಚಿಕ್ಕ ಚಿಕ್ಕ ಹೋಳು ಮಾಡಬೇಕು. ಕುಂಬಳಕಾಯಿ ಭಾಗವನ್ನೆಲ್ಲ ಸುಣ್ಣದ ನೀರಿನಲ್ಲಿ ಹಾಕ್ಲಿಕ್ಕೆ ಉಂಟು, ಹಾಗೆ ಸುಣ್ಣವನ್ನು ಹಾಕ್ತಾ ಇದ್ದೇನೆ ನೀರಿಗೆ. ಸುಣ್ಣದ ನೀರಿನಲ್ಲಿ ಹೋಳುಗಳನ್ನೆಲ್ಲ ಹಾಕಿದ್ರುಂಟಲ್ಲ ಹೋಳುಗಳೊಳ್ಳೆ ಗಟ್ಟಿ ಆಗ್ತದೆ, ಹಾಗೆ ಸುಣ್ಣವನ್ನು ನೀರಿನಲ್ಲಿ ಹಾಕಿ ಕರಡಿಸಿ ಈ ನೀರಿಗೆ ಕುಂಬಳಕಾಯಿ ಹೋಳುಗಳನ್ನು ಹಾಕುದು. ಈ ರೀತಿಯಾಗಿ ಕೊರೆದುಕೊಂಡದ್ದು ದೊಡ್ಡ ದೊಡ್ಡಕ್ಕೆ ನಲ್ಲ ಸುಣ್ಣ ನೀರಿನಲ್ಲಿ ಹಾಕಿಕೊಂಡದ್ದು. ಎಲ್ಲ ಕುಂಬಳಕಾಯಿ ಕೂಡ ಕೊರೆದಾಯಿತು ಈ ರೀತಿಯಾಗಿ ಮಾಡಿಕೊಂಡದ್ದು. ಇದೀಗ ಸುಣ್ಣದ ನೀರಿನಲ್ಲಿ ಸಾಧಾರಣ ಒಂದು 6-8 ಗಂಟೆಗಳವರೆಗೆ ಹೀಗೆ ಇಟ್ಟುಕೊಳ್ಬೇಕು. ಈ ಕುಂಬಳಕಾಯಿ ಹೋಳುಗಳನ್ನು ಸುಣ್ಣ ನೀರಿನಲ್ಲಿ ಹಾಕಿ ಒಂದು 6-7 ಗಂಟೆಗಳ ಸುತ್ತ ಇತ್ತು. ಈಗ ನೋಡಿ ಹೇಗಾಗಿದೆ ಅಂತೇಳಿ, ಒಳ್ಳೆ ಗಟ್ಟಿಯಾಗಿದೆ ಹೋಳುಗಳು ನೋಡಿ, ಒಳ್ಳೆ ಗಟ್ಟಿಯಾಗಿ ಉಂಟು. ಇನ್ನೀಗ ನಾನು ಎಂತ ಮಾಡೋದು ಅಂತ ಹೇಳಿದರೆ, ಸರಿಯಾಗಿ ತೊಳೆದುಕೊಳ್ಬೇಕು ಈ ಸುಣ್ಣದ ಅಂಶಗಳೆಲ್ಲ ಹೋಗುವ ರೀತಿಯಲ್ಲಿ ತೊಳೆದುಕೊಳ್ಬೇಕು. ಈ ಹೋಳುಗಳನ್ನು ಉಂಟಲ್ಲ ಒಂದೀಗ ಬೇಯಿಸ್ಲಿಕ್ಕೆ ಉಂಟು, ಬೇಯಿಸಿದ್ದು ಅಂತ ಹೇಳಿದರೆ ಒಂದು 1/2 ಗಂಟೆಗಳಷ್ಟು ಹೊತ್ತು ಬೇಯಿಸುವಂಥದ್ದು. ಸುಣ್ಣ ಹಾಕಿಡುವ ಉದ್ದೇಶ ಯಾಕೆ ಅಂತ ಹೇಳಿದರೆ ಅದು ಈಗ ಬೇಯಿಸುವಾಗ ಈ ಹೋಳುಗಳು ಯಾವುದು ಕೂಡ ಕರಡಿ ಹೋಗುವುದಿಲ್ಲ, ಬೆಂದು ಮುದ್ದೆ ಆಗುವ ರೀತಿಯಲ್ಲೆಲ್ಲ ಆಗೋದಿಲ್ಲ, ಅದಕ್ಕೋಸ್ಕರ ಸುಣ್ಣ ಹಾಕಿಡುದು. ಒಂದು 6 ಸಲ ತೊಳೆದೆ ಇದನ್ನು, ಇಷ್ಟು ತೊಳೆದ್ರೆ ಸಾಕು, ನೀರೊಳ್ಳೆ ಕ್ಲೀನ್ ಆಗಿದೆ ಹಾಗಾಗಿ ಸಾಕು. ಹೋಳುಗಳು ಮುಳುಗಿ ನಿಲ್ಲುವಷ್ಟು ನೀರು ಬೇಕಿದ್ರಲ್ಲಿ. ಈಗ ಹೋಳುಗಳು ಹೇಗುಂಟು ಅಂತೇಳಿ ನೋಡಿ, ಒಳ್ಳೆ ಗಟ್ಟಿಯಾಗಿ ಉಂಟು, ನೀರು ಚೆನ್ನಾಗಿ ಕುದಿಯಿತು. ಇನ್ನೀಗ ಹೋಳುಗಳಿರುವಂಥ ಪಾತ್ರಕ್ಕೆ ಕುದಿಯುವ ನೀರನ್ನು ಸೇರಿಸಿಕೊಳ್ತೇನೆ. ಪಾತ್ರ ಚಿಕ್ಕದಿರುವ ಕಾರಣ ಇದೇ ಪಾತ್ರದಲ್ಲಿ ಕುದಿಸುವಂತೆ, ಎಲ್ಲ ಹೋಳುಗಳದಲ್ಲಿ ಹಿಡಿಯಲಿಕ್ಕಿಲ್ಲ. ಹಾಗಾಗಿ ಕುಂಬಳಕಾಯಿ ಹೋಳುಗಳು ಮತ್ತೆ ಮೆತ್ತಾಗೆ ಬೇಯಲಿಕ್ಕಿಲ್ಲ. ಇದು ಸಾಧಾರಣ ಒಂದು 1/2 ಗಂಟೆಗಳಷ್ಟೊತ್ತು ಮ್ಯಾಕ್ಸಿಮಮ್ ಅಂತೇಳಿ, ಅಷ್ಟೊತ್ತು ಇಟ್ಟರೆ ಸಾಕಿದೆ ಕುದಿಯಿಕೊಂಡು. ಇದೀಗ 1/2 ಗಂಟೆಗಳಷ್ಟೊತ್ತಾಯಿತು ಬೇಯುದು, ಇನ್ನೀಗ ಇದನ್ನು ನೀರಿನಿಂದ ಸೋಸಿ ತೆಗೆದುಕೊಳ್ತೇನೆ. ಇನ್ನೀಗ ಇದಕ್ಕೆ ಸಕ್ಕರೆ ಪಾಕ ಮಾಡಿಕೊಳ್ಬೋದು. ಸಕ್ಕರೆ ಪಾಕ ಮಾಡಲಿಕ್ಕೆ ಅಂತೇಳಿ ನಾನು ಇಲ್ಲೀಗ 1¾ kg ಸಕ್ಕರೆಯನ್ನು ತಗೊಂಡಿದ್ದೇನೆ. ಹಾಗೆ ಹೋಳುಗಳು ಎಷ್ಟುಂಟು ಅಂತೇಳಿದರೆ 200 ಗ್ರಾಮಿನಷ್ಟು, 2 kg 200 ಗ್ರಾಮಿನಷ್ಟು ಹೋಳುಗಳು ಉಂಟು. ಅದಕ್ಕೆ ಎಷ್ಟು 1¾ kg ಸಕ್ಕರೆ. ಹೋಳುಗಳು ಮುಳುಗಿ ನಿಲ್ಲಬೇಕು, ಹಾಗೆ ಸ್ವಲ್ಪ ಸರಿಯಾಗಿ ನೀರು ಹಾಕಿಕೊಂಡೆ. ಇದೀಗ ಸಕ್ಕರೆ ಪಾಕಕ್ಕಿಟ್ಟದೆಲ್ಲ ಕರಗಿ ಆಯಿತು, ಇನ್ನೀಗ ಈ ಬೇಯಿಸಿಟ್ಟ ಹೋಳುಗಳುಂಟಲ್ಲ ಇದನ್ನು ಇದಕ್ಕೆ ಹಾಕಿಕೊಳ್ಳುವಂಥದ್ದು. ಸರಿಯಾಗಿ ನೀರಾದ ಮೇಲೆ ನಾವು ಹೋಳುಗಳನ್ನು ಹಾಕಿಕೊಂಡ್ರೆ ಆಯಿತು. ಮತ್ತು ಪಾಕ ಕೂಡ ಕಡಿಮೆ ಮಾಡಬಾರ್ದು, ಸರಿಯಾಗಿ ಹೋಳುಗಳು ಮುಳುಗಿ ನಿಲ್ಲುವಷ್ಟು ಬೇಕು. ಇದೀಗ ಸರಿಯಾಗಿ 1 ಗಂಟೆಗಳಷ್ಟೊತ್ತಾಯಿತು ಕುಂಬಳಕಾಯಿಯ ಹೋಳುಗಳು ಕುದಿಯುವಂಥದ್ದು. ನೀರು ಇಲ್ಲಿವರೆಗೆ ಇತ್ತು, ಸರಿಯಾಗಿ ಬತ್ತಿ ಬಂದಿದೆ. ಈಗ ಇನ್ನೂ ಕೂಡ ಆಗಬೇಕು, ಪಾಕ ಆಗಲಿಲ್ಲ ಈಗ. ಇನ್ನೀಗ ಇದನ್ನು ಒಂದು ಕಡಿಮೆಯಲ್ಲಿ 6 ಗಂಟೆಗಳಷ್ಟೊತ್ತು ಹೀಗೆ ಬಿಡಬೇಕು. ಯಾಕೆಂತ ಹೇಳಿದರೆ ಕುಂಬಳಕಾಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಟು ಬರ್ತದೆ,
ಮತ್ತೆ ನೀರೆಲ್ಲ ಬಿಟ್ಟ ಮೇಲೆ ಕುದಿಸುವಂಥದ್ದು. ಪಾಕ ಮಾಡಿ 8 ಗಂಟೆಗಳಷ್ಟೊತ್ತು ಇಟ್ಟಾಗಿ ಆಗೋಗಿದ್ದು ಹೇಗಾಗಿದೆ ಅಂತೇಳಿ ನೋಡಿ. ಕುಂಬಳಕಾಯಿ ಹೋಳುಗಳೆಲ್ಲ ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಿ ಉಂಟು. 8 ಗಂಟೆಗಳಷ್ಟೊತ್ತು ಇಟ್ಟಾಗುವಾಗ ಉಂಟಲ್ಲ, ಕುಂಬಳಕಾಯಿಯ ನೀರೆಲ್ಲ ಪುನಃ ಬಿಟ್ಟು ಪಾಕ ನೀರಾಗಿಯೇ ಉಂಟು. ಇನ್ನೂ ಪುನಃ ಕುದಿಸಿ ಇದನ್ನು ಪಾಕವನ್ನು ಏರಿಸಿಕೊಳ್ಬೇಕು ಒಳ್ಳೆ ಗಟ್ಟಿ ಆಗ್ತದಾಗ. ಪಾಕ ಎಲ್ಲ ಒಳ್ಳೆ ಕುದಿಲಿಕ್ಕೆ ಶುರುವಾಯಿತು. ಒಮ್ಮೆ ಎಡೆಯಲ್ಲಿ ಒಂದೆರಡು ಸಲ ಹೀಗೆ ಮಗುಚಿ ಕೊಟ್ಟರೆ ಆಯಿತು. ಎಲ್ಲ ಕಡೆ ಕೂಡ ಪಾಕ ಸರಿಯಾಗಿ ಹಿಡಿಲಿಕ್ಕೆ ಬೇಕಾಗಿ ಸ್ವಲ್ಪ ಕುಂಕುಮ ಕೇಸರಿಯನ್ನು ಸೇರಿಸಿಕೊಳ್ಬೋದು ಬೇಕಾದರೆ, ಒಂದು ಪರಿಮಳಕ್ಕೆ ಬೇಕಾಗಿ. ಕೇಸರಿ ಬೇಕು ಅಂತೇಳಿ ಆದರೆ ಮಾತ್ರ ಹಾಕಿದರೆ ಸಾಕು, ಆಪ್ಷನ್ ಅಲ್ಲ ಅದು. ಕೇಸರೆಲ್ಲ ಹಾಕಿ ಆಗುವಾಗ ಒಳ್ಳೆ ಬಣ್ಣ ಬಂತು, ಪರಿಮಳ ಕೂಡ. ಇದೀಗ ಕುಂಬಳಕಾಯಿ ಪಾಕವನ್ನೆಲ್ಲ ಹೀರಿಕೊಂಡು ಪಾಕ ಮುಗಿತಾ ಬಂತು ನೋಡಿ. ಒಳ್ಳೆ ಶೈನಿಂಗ್ ಕೂಡ ಬಂದಿದೆ ಕುಂಬಳಕಾಯಿ ಹೂಳುಗಳೆಲ್ಲ. ಇನ್ನು ಕೂಡ ಸ್ವಲ್ಪ ಹೊತ್ತಾಗಬೇಕು ನೋಡಿ. ಈಗ ಪಾಕ ಎಲ್ಲ ರೆಡಿ ಆಯಿತು, ಇದರಲ್ಲಿ ಇರುವಂಥ ಸಕ್ಕರೆ ಪಾಕ ಎಲ್ಲ ಖಾಲಿ ಆಗಿದೆ. ಹಾಗೆ ನೋಡಿ ಪಾಕ ಎಷ್ಟು ಮಂದಾಗಬೇಕು ಅಂತ ಹೇಳಿದರೆ ನೋಡಿ, ಈ ರೀತಿಯಾಗಿ ನೂಲಾಗಿ ಬರಬೇಕು ನೋಡಿ. ಸೌಟಿನಲ್ಲಿರುವಂಥದ್ದು ಬೀಳುವಾಗ ಗೊತ್ತಾಗ್ತದೆ ನಿಮಗೆ. ಇಷ್ಟಾದರೆ ಸಾಕು, ಇನ್ನೀಗ ಇದನ್ನು ಇಳಿಸಿಕೊಳ್ಳುವ. ನನಗೆ ಈಗ ಒಟ್ಟಾರೆ ಇದನ್ನು ಮಾಡಲಿಕ್ಕೆ ಪಾಕ ಮಾಡಲಿಕ್ಕೆ 3/4 ಗಂಟೆಗಳಷ್ಟೊತ್ತು ಬೇಕಾಯಿತು. ಹಾಗೆ ನಾನು ಪಾಕದಿಂದ ತೆಗೆದಿಡ್ಲಿಕ್ಕೆ ಅಂತೇಳಿ ನಾವು ಜರಡಿ ಮಾಡುವಂತಹ ಅರಿಪೆಂಟಲ್ಲ, ಇದನ್ನು ಇಲ್ಲಿ ಇಟ್ಟುಕೊಂಡಿದ್ದೇನೆ. ನಮಗೆ ಸಕ್ಕರೆ ಪಾಕ ಈ ಹೋಳುಗಳಲ್ಲಿ ಉಳಿಬಾರ್ದು, ಅದು ಕೆಳಗೆ ಇಳಿದು ಬೀಳಬೇಕು. ಅದಕ್ಕೋಸ್ಕರ ಹೀಗೆ ಮಾಡಿ ಇಟ್ಟುಕೊಂಡಾಗ್ತದೆ. ಎರಡು ಬದಿಯಿಂದ ಕೂಡ ಗಾಳಿ ಸರಿಯಾಗಿ ಬಡಿಯಿತು ಅಂತೇಳಿ ಆದರೆ ನಮಗೆ ಹೋಳುಗಳು ಬೇಗ ತಣ್ದು ಸಿಗ್ತದೆ. ಹಾಗೆ ನಾನು ಅಡಿಯಲ್ಲಿ ಒಂದು ಕಪ್ಪನ್ನು ಇಟ್ಟುಕೊಂಡಿದ್ದೇನೆ. ಕೇಸರಿ ಹಾಕಿದ ಕಾರಣ ಒಳ್ಳೆ ಬಣ್ಣ ಕೂಡ ಬಂತು, ಹಾಗೆ ಪರಿಮಳ ಕೂಡ ಆಯಿತು. ನೋಡಿ, ನಮಗೆಲ್ಲವನ್ನು ಕೂಡ ತೆಗೆದಿಟ್ಟಾಯಿತು. ಇನ್ನೊಂದು 6 ಗಂಟೆಗಳಷ್ಟೊತ್ತು ಇದನ್ನು ತಣಿಲಿಕ್ಕೆ ಬಿಡಬೇಕು, ಸರಿಯಾಗಿ ತಣಿಬೇಕು ಅಷ್ಟೊತ್ತು. ಫ್ಯಾನಿನಡಿಯಲ್ಲಿ ತಣಿಲಿಕ್ಕಿಟ್ರೆ ಬೇಗ ತಣಿತದೆ. ಫ್ರೆಂಡ್ಸ್, ಇದೀಗ ಸರಿಯಾಗಿ ತಣ್ದು ಎಲ್ಲ ಒಣಗಿದೆ ನೋಡಿ. ಎಲ್ಲವನ್ನು ಕೂಡ ಒಂದು ಪಾತ್ರಕ್ಕೆ ಹಾಕಿಕೊಳ್ತಿದ್ದಾರೆ. ಒಂದಿಡೀ ಕುಂಬಳಕಾಯಿಯಲ್ಲಿ ನಮಗೆ ಒಂದು ಬೇಸಿನ ಫುಲ್ಲು ಪೇಟ ರೆಡಿಯಾಗಿದೆ. ಸಾಧಾರಣ 1 ವಾರದಿಂದ 15 ದಿನಗಳವರೆಗೆ ಇದನ್ನು ಇಟ್ಟುಕೊಂಡು ತಿನ್ಬೋದು, ಎಂತ ಆಗೋದಿಲ್ಲ. ಒಳ್ಳೆ ರುಚಿಯಾಗಿರುವಂಥ ಪೇಟ ಇದು. ಹೇಗಿರ್ತದೆ ಅಂತೇಳಿದರೆ ಹೊರಗಿನಿಂದ ಗಟ್ಟಿಯಾಗಿರ್ತದೆ, ಹಾಗೆ ಒಳಗೆ ಒಳ್ಳೆಯ ನಾವು ತೂತು ಮಾಡಿರ್ತೇವಲ್ಲ ಅದರ ಒಳಗೆ ಹೋಗಿ ಸಕ್ಕರೆ ಪಾಕಾಲನ್ನು ಇತ್ತು, ಒಳ್ಳೆ ರುಚಿಯಾಗಿರ್ತದೆ, ಒಳ್ಳೆ ಸ್ಮೂತಾಗಿ ಜೆಲ್ಲಿಯಾಗಿ ಇರ್ತದೆ ಒಳಗಿನ ಬದಿಯಿಂದ. ಹೊರಗೆ ಗಟ್ಟಿ ಉಂಟು ನೋಡಿ. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಈ ರುಚಿಯಾಗಿರುವಂತಹ ಪೇಟದ ವೀಡಿಯೋ ನಿಮಗೆ ಎಲ್ಲರಿಗೂ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಖುಷಿಯಾಗಿದ್ದರೆ ಈ ವೀಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಬಟ್ ಏನ್ ಬಟ್ ಚಾನಲ್ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಪೇಟವನ್ನು ತಗೊಳ್ಳಿ.